ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ರೊಟ್ಟಿ, ಪೂರಿ, ಚಪಾತಿ, ದೋಸೆ ಇದಕ್ಕೆಲ್ಲ ಹೊಂದುವಂಥ ಹೊಸ ಥರ ಸೈಡ್ ಡಿಶ್ ರೆಸಿಪಿ, ಹೀರೆಕಾಯಿ ಗೊಜ್ಜು ಹೇಗೆ ಮಾಡ್ತು ಅನ್ನೋಂಥ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ರೈಸ್ಗೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ ಬಿಸಿಗಿಟ್ಕೊಂಡಿದ್ದೀನಿ. ಬಿಸಿಗಿಟ್ಟಿಲ್ಲ, ಜಸ್ಟ್ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಅಥವಾ 2 ಟೇಬಲ್ ಚಮಚದಷ್ಟು ಕಡಲೆಬೇಳೆ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 300 ಗ್ರಾಮ್ನಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಇದ್ರದ್ದು ಎಡ್ಜಸ್ ಎಲ್ಲ ಕಟ್ ಮಾಡಿ ಕ್ಯೂಬ್ಸ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊತಾ ಇದ್ದೀನಿ. 300 ಗ್ರಾಮ್ನಷ್ಟು ಇದೆ ಹೀರೆಕಾಯಿ. ಇದಾದಮೇಲೆ ಇದಕ್ಕೆ 2 ಟೊಮೆಟೊ ಹಾಕೋತಾ ಇದ್ದೀನಿ. ಹುಳಿ ಟೊಮೆಟೊ ಈ ಥರ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ದಟ್ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ. ಹಾಗೆ ಒಂದು 5-6 ಎಸ್ಲು ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಟೊಮೆಟೊ 2 ಹಾಕ್ಕೊಂಡ್ರೆ ಸಾಕು. ಈ ಮೆಷರ್ಮೆಂಟ್ ಅಥವಾ 300 ಗ್ರಾಮ್ ಹೀರೆಕಾಯಿಗೆ 2 ಟೊಮೆಟೊ, ಈವನ್ 1/4 ಕೆಜಿ ಹಾಕ್ಕೊಂಡ್ರೆ 2 ಹಾಕ್ಕೊಂಡ್ರೆ ಸಾಕಾಗುತ್ತೆ. 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಹಾಗೆಯೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಬರೀ ಹಾಗೆ ಬೇಯಿಸ್ಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯಲ್ಲ, ಸಾಫ್ಟ್ನೆಸ್ ಬರಲ್ಲ. ಸೊ ಅದಕ್ಕೆ ಉಪ್ಪು 1/4 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಲಿಟ್ ಕ್ಲೋಸ್ ಮಾಡಿ ಒಂದು 2-3 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ. ಕಡಲೆಬೇಳೆ ಬೇಯಬೇಕು, ತುಂಬ ಬೇಗ ಬೆಂದೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ನಾನು 2-3 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋತೀನಿ. ಇವಾಗ ಪ್ರೆಷರ್ ಕುಕ್ ಮಾಡಿದ್ಮೇಲೆ ಪೂರ್ತಿ ತಣ್ಣಗಾಗಿದೆ. ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಇವಾಗ ನೋಡಿ, ಚೆನ್ನಾಗಿ ಬೆಂದಿದೆ. ಹೀರೆಕಾಯಿ, ಟೊಮೆಟೊ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊ ಏನಿದೆ ಅದನ್ನು ಒಂದು ಸ್ವಲ್ಪ ಒಂದು ಬೌಲಲ್ಲಿ 1/4 ಗ್ಲಾಸಷ್ಟು ನೀರು ತೊಗೊಂಡು ಆ ನೀರಿನ ಒಳಗಡೆ ಟೊಮೆಟೊ ಹಾಕೋಬೇಕು. ಹೀರೆಕಾಯಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಬೆಂದಿಲ್ಲ ಅಂದರೆ ನೀವು ಲಿಟ್ ಕ್ಲೋಸ್ ಮಾಡಿ ಇನ್ನೊಂದು ವಿಸಿಲ್ ತೊಗೋಬೋದು. ಸೊ ನೋಡಿ, ಇವಾಗ ಹೀರೆಕಾಯಿ ಕೂಡ ಹದವಾಗಿ ಬೆಂದಿದೆ. ಹಾಗೆ ಕಡಲೆಬೇಳೆನ ನಾನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ, ಇದನ್ನು ಕೂಡ ಹದವಾಗಿ ಬೆಂದಿದೆ. ಇವಾಗ ಇದು ರೆಡಿ ಇದೆ. ಇದನ್ನು ನಾವು ಟೊಮೆಟೊ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ನಾವೇನು ನೀರಿಗೆ ಹಾಕ್ಕೊಂಡ್ವಿ ಬೇಯಿಸ್ಕೊಂಡು, ಆ ಟೊಮೆಟೊನ ಮ್ಯಾಶರ್ ಯೂಸ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಪಲ್ಪ್ ಎಲ್ಲ ಎಕ್ಸ್ಟ್ರಾಕ್ಟ್ ಆದರೆ ಸಾಕು, ನಾವು ಇದನ್ನು ಲಾಸ್ಟಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಇವಾಗ ಕುಕ್ಕರಲ್ಲಿರೋಂಥ ಹೀರೆಕಾಯಿ ಕಡಲೆಬೇಳೆ ಮಿಶ್ರಣಕ್ಕೆ ಖಾರ ಸೇರಿಸ್ಕೋಬೇಕು. 1 ಟೀಸ್ಪೂನಷ್ಟು ಅಚ್ಚಖಾರದ ಪುಡಿ ಕಲರ್ ಮತ್ತು ಖಾರಕ್ಕೆ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. 1/4 ಟೀಸ್ಪೂನಷ್ಟು ಧನಿಯಾ ಪೌಡರು, 1/4 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರು, ಹಾಗೆ 1/4 ಟೀಸ್ಪೂನಷ್ಟು ಜೀರಿಗೆ ಪುಡಿ, ಇದಿಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ 2 ಟೀಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ಮನೆಯಲ್ಲಿ ಯಾವ್ದು ಮಾಡ್ಕೊಂಡಿರ್ತೀರ ಅದನ್ನು ಆ್ಯಡ್ ಮಾಡ್ಕೋಬೋದು. ಅಂಗಡಿಗಳಲ್ಲೂ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಎಲ್ಲ ಸ್ಪೈಸ್ ಪೌಡರ್ಸ್ನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು ಕುದಿ ಬರಬೇಕು ಅಂದರೆ ನಾವು ಹಾಕಿರೋ ಸ್ಪೈಸ್ ಪೌಡರ್ಸ್ ಎಲ್ಲ ಒಂದು ಕುದಿ ಬಂದಮೇಲೆ ಟೇಸ್ಟ್ ಚೆನ್ನಾಗಾಗುತ್ತೆ. ಒಂದು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು. ಸೊ ಇವಾಗ ನೋಡಿ, ನಾನು ಟೊಮೆಟೊ ಏನು ಮ್ಯಾಶ್ ಮಾಡ್ಕೊಂಡಿದ್ದೆ ಅದನ್ನು ನೀರಿನ ಸಮೇತ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಒಟ್ಟಿಗೆ ಚೆನ್ನಾಗಿ ಕುದೀಲಿ, ಇದು ಗಟ್ಟಿ ಬರಬೇಕು ಸ್ವಲ್ಪ. ಅದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಪುಡಿ ಇಲ್ಲಾಂದರೆ ಒಣಗಿದ ಕೊಬ್ಬರಿನ ತುರಿದ್ಬಿಟ್ಟು ಹಾಕೋಬೋದು, ಅಥವಾ ಹಸಿ ತೆಂಗಿನಕಾಯಿ ತುರಿನ ಸಣ್ಣದಾಗಿ ತುರಿದ್ಬಿಟ್ಟು ಕೂಡ ಹಾಕೋಬೋದು. ಒಣಗಿದ ಕೊಬ್ಬರಿ ಪುಡಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಒಂಥರ ಘಮ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವು ಆದಷ್ಟು ಅದನ್ನು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನನಗೆ ಆಲ್ರೆಡಿ ಒಂದ್ಸರಿ ಹಾಕಿದ್ದೆ, ಸೊ ರುಚಿ ಕಡಿಮೆ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಒಂದು 5-10 ನಿಮಿಷ. ಇವಾಗ ನೋಡ್ಬೋದು, ನಾವು ಗೊಜ್ಜು ಏನು ಮಾಡಿದ್ದೀವಿ ಗಟ್ಟಿ ಬಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಿಡಿಸ್ಕೊಂಡ್ರೆ ಬೇಗ ಆಗುತ್ತೆ. ಹಾಗೆಯೇ ಇದಕ್ಕೇ ಒಂದು 2-3 ಚಿಟಿಕೆಯಷ್ಟು ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದರಿಂದ ರುಚಿನೂ ಚೆನ್ನಾಗಿರುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ಒಂದು 2-3 ಕಡ್ಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಈರುಳ್ಳಿನ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿನಲ್ಲಿ ಕ್ರಿಸ್ಪಿನೆಸ್ ಅಥವಾ ಕ್ರಂಚಿನೆಸ್ ಇರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತೀರಾ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಸೊ
ನೋಡಿ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇರೋವರೆಗೂ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ. ನಾವಿದನ್ನು ಈಗ ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಗೊಜ್ಜಿನ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ನೀವು ಇದನ್ನು ನಾವೀಗ ರೆಡಿ ಮಾಡ್ಕೊಂಡಿದ್ದೀವಲ್ಲ ಗೊಜ್ಜು, ಅದ್ರ ಜೊತೆಗೆ ಹಾಕ್ಕೋಬೇಕು. ತುಂಬಾ ಸಿಂಪಲ್ಲು, ತುಂಬ ಚೆನ್ನಾಗಾಗತ್ತೆ. ಖಾರ ರುಬ್ಬ ಅವಶ್ಯಕತೆ ಇಲ್ಲ. ಚಪಾತಿ ದೋಸೆ ಜೊತೆಗಂತೂ ಪರ್ಫೆಕ್ಟಾಗಿರುತ್ತೆ. ಈವನ್ ನೀವು ಬಿಸಿಬಿಸಿ ಅನ್ನದ ಜೊತೆಗೂ ಹಾಕ್ಕೊಂಡು ತಿನ್ಬೋದು. ಟೇಸ್ಟಿಯಾಗತ್ತೆ, ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಗೊಜ್ಜಿನ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬಿಸಿಯಾದ ಹೀರೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ಸೆಟ್ ದೋಸೆ, ಮಸಾಲೆ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಇದನ್ನು ಚಪಾತಿ ಒಟ್ಟಿಗೆ ಮಾಡಿದ್ದೆ. ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.